ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನನ್ನ ಹೆಸರು ಸಂಪಂಗಿ ಅಂತ. ನಾವು ನಡುವತ್ತಿ, ಹೊಸಕಟ್ಟೆ ತಾಲೂಕು ನಡುವತ್ತಿ. ನಾವು ಅನೇಕ ಹಿಂದೆ ನಾವು ಓಟ್ ಹಾಕ್ಬೇಕಂದ್ರೆ ನಮ್ಮ ನಡುವತ್ತಿ ಸುತ್ತು ಆಜುಬಾಜಿನಾಗ ಯಾರು ಓಟ್ಗಳು ಹಾಕ್ತಾ ಇರಲ್ಲ. ಸಾಮಾನ್ಯ ಬಡವರು ಬಗ್ಗೆ ಅಂತೂ ಸುತ್ತ ಓಟ್ ಹಾಕೋಕ್ಕೆ ಆಗ್ತಾ ಇರಲ್ಲ. 2004 ಆಚೆ ನಮ್ಮ MTB ನಾಗರಾಜ್ ಬಂದ ಮೇಲೆ ಓಟ್ಗಳು ಹಾಕಕ್ಕೆ ಜನ ಪ್ರಯತ್ನ ಪಟ್ಟು ಗತಾಯ ಗತಾಯ ಅಂದ್ಬಿಟ್ಟು ಆವಾಗಿಂದ ಓಟ್ಗಳಾಗೋರು. ಇನ್ನೊಂದು ಕೆಲಸ ಕಾರ್ಯಗಳು ಹಿಂದೆ ಏನೂ ಮಾಡ್ತಾ ಇರಲ್ಲ. ಊರಲ್ಲಿ ಎಲ್ಲಿ ನೋಡು ಎಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಬ್ಯೂರು ಮಾಡಿ ಏನೋ ಆ ರೋಡಾಗ ಸೆರೆಂಡಿಗಳು ಅಂತ ಕಲ್ಲುಗಳು ಆಡ್ಸೋದು, ಅದನ್ನ ತಗೊಂಡಾಗ ಇನ್ನೊಂದು ಬೀಳಗ್ ಹಾಕೋದು, ಅಲ್ಲಿ ಬಿಲ್ ಮಾಡಿ ಅನ್ನೋದು. ಹೇಳ್ಬೇಕಂದ್ರೆ ನಿಂದ್ಬಿಡಿ ಹೋಗ್ಲಿನಾಗ ಹೆಣ್ಣುಗಳು ಕೊಡೋಕ್ಕೆ ಜನ ಹಿಂದೊಡೆಯೋರು. ಏ ಹೆಂಗಪ್ಪ ಊರಕ್ಕೆ ರೋಡ್ಗಳಿಲ್ಲ, ನಿಂದ್ಬಿಡಿ ಹೋಗ್ಲಿನಾಗ ಮಳೆಗಳು ಹೊಡೆದ್ಬಿಟ್ರೆ ಕಾರ್ ಸಮೇತ ಹೋಗಕ್ಕಾಗ್ತಾರಲ್ಲ, ಸೈಕಲಾಗ ಹೋಗ್ಬೋದು, ಟೂ ವೀಲರ್ ಕೂಡ ಹೋಗಕ್ಕಾಗ್ತಾರಲ್ಲ, ಅಷ್ಟು ಕೀಳುವಾಗಿತ್ತು. ಈ 2004 2004 MTB ನಾಗರಾಜಣ್ಣ ಅವರು ಬಂದ ಮೇಲೆ ನಿಮ್ಮೂರಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಲಿದೆ ಅದು ಇವ್ರವಾಗಿ ಹೇಳಿ. ನಮ್ಮೂರಾಗ MTB ನಾಗರಾಜಣ್ಣ ಬಂದ ಮೇಲೆ ಒಂದು ಊರಾಗ ಯಾವುದೇ ರೋಡ್ಗಳು, ಸಣ್ಣ ಪುಟ್ಟ ರೋಡ್ಗಳು ಎಲ್ಲ ಅವಾಗ ಓಡಾಡೋಕ್ಕಾಗ್ತಾರಲ್ಲ. ಊರಾಗ ಅಂದರೆ ಕೆಸರು ಮಾಡಿ ಪೈರುಗಳು ಇದ್ದಾರೆ, ನೆಲ್ಲಾಗ ಆ ಮಟ್ಟಕ್ಕಿತ್ತು ಮಳೆಗಾಲದಲ್ಲಿ. ಆದರೆ ನಾ MTB ನಾಗರಾಜಣ್ಣ ಅವ್ರು ಬಂದ ಮೇಲೆ ನಮ್ಮ ಅಭಿವೃದ್ಧಿ, ಜನ, ರೋಡ್ಗಳು, ಮನೆಗಳು, ಬಡವರು ಬಗ್ಗರು ಎಲ್ಲ ಜಾತಿನೂ ಎಲ್ರಿಗೂ ಅನುಕೂಲ ಆಗೋಂಥ ರೀತಿನಾಗ ಮಾಡ್ಯಾರೆ. ಆದರೆ ಅಂಥ ಶಾಸಕರು ಇನ್ನೂ ಮುಂದೆ ಇರಬೇಕು, ಇನ್ನೂ ಮುಂದೇನು ನಮ್ಗೆ ಇರಬೇಕು ಅಂತೇಳಿ ನಾವು ಕೇಳ್ಕೊಂತೀರಿ. ಇನ್ನೊಂದು ಇಡೀ ತಾಲೂಕಿನಾಗ ಅವ್ರು ಮಾಡಿದಷ್ಟು ಕೆಲಸ ಇಡೀ ಸ್ಟೇಟ್ ಆಗಿರ್ಬೋದು. ನಮ್ಮ MTB ನಾಗರಾಜಣ್ಣು ಸ್ವಂತ ದುಡ್ಡುಗಳು ಕೊಟ್ಟು ಮನೆಗಳು ಕಟ್ಸಿದ್ದಾರೆ. ಅಲ್ಲಿಂದ ಒಂದು ಕಾಂಕ್ರೀಟ್ ಆಗಲಿ, ಒಂದು ಮನೆಗಳಿಗೆ ಹೋದರೆ ಇಟ್ಟಿಗಳು, ಸಿಮೆಂಟು, ಕಂಬಿ, ಏನು ಬೇಕು ಬಡವ್ರಿಗೆ ಏನು ಸಹಾಯ ಬೇಕು ಪ್ರತಿಯೊಂದು ಮಾಡಿ ಮಾಡಿ ಇವತ್ತಿನ ದಿನದಾಗ ನಮ್ಮ MLA ಸೋಲ್ಸಕ್ಕೆ ಸತತ ಪ್ರಯತ್ನ ಮಾಡ್ತಾರೆ, ಆದರೂ ಅವ್ರ ಕೈಗೆ ಆಗ್ತಾ ಇಲ್ಲ. ಅದರಿಂದ ನಮ್ಮ MTB ನಾಗರಾಜನ್ನು ಬಂದಾಗಿಂದ ಬಡವರಾಗಲಿ ಬುಗ್ಗರಾಗಲಿ ಹಿಂದೆ ಏನಂದರೆ ಏಯ್ ಬಿಡ್ರಿ ಏಯ್ ಬರೀರಂದ ಅಷ್ಟು ದೂರದಾಗಿರೋರು. ನಮ್ಮ MTB ನಾಗರಾಜನ್ ಬಂದ ಮೇಲೆ ಎಲ್ಲ ಒಂದೇ, ಅವ್ರ ಮನೆಗೆ ಹೋದರೆ ಎಲ್ಲ ಒಂದೇ ತಪ್ಪು, ಎಲ್ಲರಿಗೂ ಒಂದೇ ಟೀನ್ ಆಗಲಿ ಏನೇ ಆಗಲಿ ಏ ತಡಪ್ಪ ಅವ್ರು ಸಾವುಕಾರರು, ಅವ್ರು ದೊಡ್ಡವ್ರು ಅನ್ನೋರು, ಅವ್ರ ಕಡೆ ಏನು ಅವ್ರು ಸ್ಪೆಷಲಾಗಿ ಏನು ಮಾಡೋಲ್ಲ ಅವ್ರ ಮನೆಯಲ್ಲಿ. ಇವತ್ತಿನಿಂದ ಅನ್ನದಾನ ಮಾಡ್ತಾರೆ, ಬೆಳಗ್ಗೆ ಹೋಗ್ಬಿಟ್ಟು 12 ಗಂಟೆವರೆಗೂ ಎಲ್ಲ ಹೋದ್ ನಮ್ಮ ತಾಲೂಕಾಗಿ ಇಡೀ ಜನ ಹೋದ ಜನ ಎಲ್ಲ ನಾಷ್ಟಗಳು ತಿಂದು ಅಲ್ಲೇ ಎಲ್ಲ ಟೋಕನ್ಗಳು ಕೊಟ್ಟು ಏನೋ ಟೋಕನ್ಗಳು ಕೊಟ್ಟು ಇವತ್ತಿನಿಂದ ಅಲ್ಲಿ ನಾಷ್ಟಗಳು ತಿಂದು ಎಷ್ಟೋ ಸಂತೋಷವಾಗಿ ಬರ್ತಾರೆ. ಒಂದು ಚಿಕ್ಕ ಹುಡುಗನೋದ್ರೂ ಕಷ್ಟ ಸುಖ ಕೇಳಿದ್ರೆ ಅಂತ MLA ಅಂತ ಶಾಸಕರು ನಮಗಿನ್ನು ಸಿಕ್ಕಲ್ಲ ಮುಂದೆ ನಮ್ಗೆ. ಯಾಕಂದರೆ ನಮ್ಗೆ ಬಡ ಜನ ಆಗಲಿ, ಬಡವ್ರು ಅಂದರೆ ಬರೀ ಹರಿಜನ ಬರೀ ಬಡವರಲ್ಲ, ಅದನ್ನ ಎಲ್ಲ ಜನದಾಗ ಎಲ್ಲ ಬಡವ್ರನ್ನು ಗುರುತಿಸಿ ಮಾಡೋಂಥ ಕೆಲಸ ನಮ್ಮ MTB ನಾಗರಾಜಣ್ಣ. ಇವತ್ತು ಮನೆಗಳು ಊರುಗಳಾಗ ರೋಡಾಗಲಿ ಅಭಿವೃದ್ಧಿ ಆಗಲಿ ಒಂದು ಮನೆ ಆಗಲಿ ಹುಡುಕಿ ಹುಡುಕಿ ಹಾಕ್ಬೇಕು. ಯಾಕಂದ್ರೆ ಅಷ್ಟು ಕೆಲಸಗಳು ಮಾಡಿಸ್ಬಿಟ್ಟಾರೆ ಸಾಕಷ್ಟು ಕೆಲಸಗಳು. ಕಾಂಗ್ರೆಸ್ನಲ್ಲಿ ನಿಮಗೇನೆಲ್ಲ ಪೋಸ್ಟ್ ಕೊಟ್ಟಿದ್ದಾರೆ ಈಗ, ಯಾವ ಪೋಸ್ಟಲ್ಲಿದ್ದೀರಿ ಇವಾಗ? ನಮ್ಗೆ ಇವಾಗ ಉಪಾಧ್ಯಕ್ಷರು ಅಂತ ಕೊಟ್ಟವ್ರೆ, SC ST ನಾಗ ಉಪಾಧ್ಯಕ್ಷರು ಅಂತ ಹೇಳಿ ಕೊಟ್ಟವ್ರೆ. ಮುಂದೆ ನಾವು ಇನ್ನು ಹೊಸಕೋಟೆ ತಾಲೂಕ ಗ್ರಾಮಾಂತರನ ಗ್ರಾಮಾಂತರದ ಕೊಟ್ಟಾರ ಕಸ್ಬಾ ಹೋಗ್ಲಿ ಉಪಾಧ್ಯಕ್ಷರು SC ST ಅಂತ ಕೊಟ್ಟವ್ರೆ. ಇನ್ನು ಮುಂದೆ ನಾವು ಕೊಡ್ತೀರಿ ನಿಮ್ಗೆ ಬೇರೆ ಪೋಸ್ಟು, ನಿಮ್ಗೆ ಯಾಕಂದ್ರೆ ಇಷ್ಟವಂತ ದುಡ್ಡಿದೆಯಾ ಅನ್ನೋ ಮಾತು ನಮ್ಮೂರವರು ಎದುರಿಗೂ ಹೇಳವ್ರೆ, ಕೊಡ್ತೀನಿ ಅಂತ ಹೇಳವ್ರೆ. ನಮ್ಗೆ ಕೊಡ್ತಾರೆ ಅಂತ ಪುಣ್ಯಾತ್ಮನು ಇನ್ನೂ ಇರಬೇಕು ನಮ್ಮ ತಾಲೂಕಿನಾಗ, ಅಭಿವೃದ್ಧಿ ಆಗಬೇಕು. ಇನ್ನು ನಮ್ಮ ಬಡಿಸ್ತಾನ ಏನು ಬಡವ್ರವ್ರೆ ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು ಅಂತ ನಮ್ಮ ಶಾಸಕರು ಸಿಕ್ಕವ್ರೆ. ನಾವು ಮುಂದೇನು ಮಾಡ್ತೀರಿ, ಎಷ್ಟು ಸಮಯ ಗತಾಯ ಗತಾಯ ನಮ್ಮ ಶಾಸಕರು ಇರೋವರೆಗೂ ಈ ತಾಲೂಕಾಗ ಕಲ್ಸೋಕ್ಕೆ ಯಾರ ಕೈಲಿಂದ ಸಾಧ್ಯವಿಲ್ಲ. ಚೆನ್ನಾಗಿ ನಮ್ಗೆ ಅಭಿವೃದ್ಧಿ ಮಾಡವ್ರೆ. ಎಲ್ಲ ಬಡವರು ಎಲ್ಲನೂ ಹೆಂಗಸರು ಸಮೇತ ಮುಗ್ತಾರೆ, ಯಾವ ಊರಿಗೆ ಹೋದರೂ ಪರಿಚಯ ಹೆಂಗಸರು. ಯಾಕಂದ್ರೆ ಆತನ ಗುಣ ಆತನ ನೆಟ್ಟೆ ನೋಡಿ ಜನ ಅಷ್ಟು ಪ್ರೀತಿಯಿಂದ ಆತನ ಮಾಡ್ತಾವ್ರೆ. ಅದರಿಂದ ನಮ್ಗೆ ಮುಂದೆ ನಮ್ಗೆ MLA ಒಳ್ಳೆ ಮಿನಿಸ್ಟ್ರ್ ಪೋಸ್ಟ್ ಕೊಡ್ಲಿ, ನಮಗೆಲ್ಲ ಸಂತೋಷ ಆಗ್ತದೆ. ಇನ್ನೂ ಮಿನಿಸ್ಟ್ರ್ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಗ್ತದೆ.
ಇಡೀ ತಾಲೂಕಾಗ ಕೆಲಸಕ್ಕಾಗಿ ಮಾತಾಡ ಅಂತೇಳಿ. ಹಬ್ಬದ ಶುಭಾಶಯಗಳು ಏನು ಕೊಡ್ತೀರಿ ಜನತೆಗೆ, ನಿಮ್ಮೂರ ಜನತೆಗೆ? ನಮ್ಮೂರ ಜನತೆಗ ನಮ್ಮೂರ ಜನ ಈ ಸಾರಿನೂ 104 crore ಲೀಡ್ ಕೊಟ್ಟವ್ರೆ. ಯಾಕಂದ್ರೆ ನಡುವತ್ತಿನಾಗ 500 crore ಲೀಡು, ನಮ್ದು 600 crore ಲೀಡು, ಎಲ್ಲ ಕಾಂಗ್ರೆಸ್ BJP ಅಂತ ಹೇಳೋರು, ಆದ್ರೂ ಈಚೆ ಹೇಳಿಗೆನವ್ರು ಅಷ್ಟೇ ಜನ. ನಮ್ಮ MLA ಶಾಸಕರು ಇವತ್ತು ನಮ್ಮೂರ್ಗೆ ಬಂದ್ಬಿಟ್ರೆ ಪರ್ಸೆಂಟ್ ಇಂತಂಗೆ ಇರ್ತಾರೆ ಹಿಂಸರು. ಯಾಕೆ ಹೇಳೋ, ಅದನ್ನ ಪ್ರೀತಿ ನೋಡಿ, ಅದನ್ನ ನೋಡೋಕ್ಕೋಸ್ಕರ. ಯಾಕಂದ್ರೆ ಅಷ್ಟು ಹೆಸರು ತಗೊಂಡವ್ರೆ. ಆದ್ದರಿಂದ ನಮಗೆಲ್ಲವೂ ಇಷ್ಟೇ. ನಾವು ಇನ್ನು ಮುಂದೆ ಮಿನಿಸ್ಟರ್ ಪೋಸ್ಟ್ ಸಿಕ್ಕಲಿ, ನಾವು ಚೆನ್ನಾಗಿರಲಿ, ಇನ್ನು ಮುಂದೆ ನನ್ನ ಹತ್ರ ಮಗನು ನಿಂತ್ಕೊಂಡು ಕೂಡ ನಮ್ಮ ತಾಲೂಕಾಗ ಜನ ಗುರುತಿಸ್ತಾರೆ, ಅವರೇ